ದುಬಾರಿಯಾದ ಇಂಜಿನಿಯರಿಂಗ್ ಎಷ್ಟು ಬೆಲೆ ಏರಿಕೆ. ಇಂಜಿನಿಯರಿಂಗ್ ಬೇಕಾದರೆ ದುಡ್ಡು ಬಲು ಬೇಕು. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ವಿಶೇಷ ಸುದ್ದಿಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇವತ್ತಿನ ಸುದ್ದಿಗಳು ಏನು ಎಂದು ನೋಡ್ಕೊಂಬರೋಣ, ಬನ್ನಿ. ಯಾಕೆ ಇಂಜಿನಿಯರಿಂಗ್ ಸೀಟ್ಗಳು ಇಷ್ಟೊಂದು ದುಬಾರಿ ಆಗ್ತಾ ಇವೆ ಅಂದರೆ, ವೃತ್ತಿಪರ ಕೋರ್ಸ್ಗಳು ಎಷ್ಟು ದುಬಾರಿ ಆಗಿವೆ, ಈ ದುಬಾರಿ ಆಗಿದ್ದಕ್ಕೆ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹಾನಿ ಆಗ್ತಾ ಇದೆ, ಏನಿದು ಸುದ್ದಿ ನೋಡ್ಕೊಂಬರೋಣ ಈ ಒಂದು ಪುಟ್ಟ ನ್ಯೂಸ್ನಲ್ಲಿ. ಇಂಜಿನಿಯರಿಂಗ್ ಸೀಟು ಬಲು ದುಬಾರಿ, 10-15% ಶುಲ್ಕ ಏರಿಕೆಗೆ ಖಾಸಗಿ ಕಾಲೇಜ್ಗಳ ಒಕ್ಕೂಟ ನಿರ್ಧಾರ ಮಾಡಿದೆ. ರಾಜ್ಯದಲ್ಲಿ ಕಾಲೇಜ್ಗಳ ಆರಂಭಕ್ಕೂ ಮೊದಲೇ ಸಂಕಷ್ಟ ಎದುರಾಗಿದೆ. ಇಂಜಿನಿಯರಿಂಗ್ ಕಾಲೇಜು ಹಾಗೂ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ವರ್ಷ ಆರಂಭಕ್ಕೂ ಮೊದಲೇ ವಿದ್ಯಾರ್ಥಿಗಳಿಗೆ ಡಬಲ್ ಶಾಕ್ ಸಿಕ್ಕಿದೆ. ಶೈಕ್ಷಣಿಕ ವರ್ಷದ ಆರಂಭಕ್ಕೂ ಮೊದಲೇ ಇಂಜಿನಿಯರಿಂಗ್ ಶುಲ್ಕ ಏರಿಕೆಯ ಬಿಸಿ ಒಂದೆಡೆಯಾದರೆ, ಮತ್ತೊಂದೆಡೆ ಖಾಸಗಿ ಕಾಲೇಜ್ಗಳ ಶುಲ್ಕ ಏರಿಕೆ ಬರೇ ಪೋಷಕರಿಗೆ ಎದುರಾಗಿದೆ. ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಪಡುತ್ತಿರುವ ಸ್ಥಿತಿ ಇದೆ. ಇದರ ನಡುವೆ ಈಗ ವೃತ್ತಿಪರ ಕೋರ್ಸ್ ಪ್ರವೇಶ ಶುಲ್ಕ ಏರಿಕೆಯ ಟೆನ್ಷನ್ ಪೋಷಕರಿಗೆ ಎದುರಾಗಿದೆ. ಸಿಇಟಿ ಫಲಿತಾಂಶ ಪ್ರಕಟವಾದ ಬೆನ್ನಲ್ಲೇ ಈ ವರ್ಷ ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಸರ್ಕಾರಿ ಕೋಟಾ ಹಾಗೂ ಕಾಮೆಡ್ ಕೆ ಕೋಟಾ ಸೀಟ್ಗಳ ಪ್ರವೇಶ ಶುಲ್ಕ 10-15% ಏರಿಕೆಗೆ ಖಾಸಗಿ ಕಾಲೇಜ್ಗಳ ಒಕ್ಕೂಟ ಸರ್ಕಾರಕ್ಕೆ ಮನವಿ ಮಾಡಿದೆ. ಇದರ ನಡುವೆ ಈಗ ಖಾಸಗಿ ಕಾಲೇಜ್ಗಳಲ್ಲಿ ಇಂಜಿನಿಯರಿಂಗ್ ಖಾಸಗಿ ಕೋಟಾ ಸೀಟ್ಗೆ ಭರ್ಜರಿ ಡಿಮ್ಯಾಂಡ್ ಶುರುವಾಗಿದೆ. ಶುಲ್ಕ ಸುಲಿಗೆಗೆ ಕಾಲೇಜ್ಗಳು ಮುಂದಾಗ್ತಿವೆ ಎಂದು ಪೋಷಕರು ಮತ್ತು ಜನಸಾಮಾನ್ಯರು ಆರೋಪ ಮಾಡ್ತಾ ಇದ್ದಾರೆ. ನಿಜಕ್ಕೂ ಈ ಒಂದು ಶುಲ್ಕ ಸುಲುಗೆ ಕರೆಕ್ಟಾ ತಪ್ಪ? ಯಾಕೆ ಮಾತು ಅಂತಂತಂದರೆ, ವಿದ್ಯಾರ್ಥಿಗಳು ತಮ್ಮ ಒಂದು ಭವಿಷ್ಯವನ್ನು ನಿರ್ಮಿಸಿಕೊಳ್ಬೇಕು ಅಂತ ಅಂದ್ಕೊಂಡು ಸಿಕ್ಕಾಪಟ್ಟೆ ಓದಿ ಓದಿ ಹಗಲು ರಾತ್ರಿ ಅನ್ನಲಾರ್ದೇ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದ್ತಾರೆ. ಅನಂತರ ಇಲ್ಲಪ್ಪ ನಿಂದೊಂದು ಸ್ವಲ್ಪ ಸಿ ಇ ಟಿ ಸ್ಕೋರ್ ಕಡಿಮೆ ಐತೆ, ನೀವು ನಮ್ಮ ಕೋಟಾದಲ್ಲಿ ಬರಬೇಕು ಅಂದರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನೀವು ಒಳಗೆ ಸೇರ್ತೀರಾ ಅಂತ ಹೇಳಿ ಅವ್ರ ಹತ್ರ ಶುಲ್ಕ ಡಬ್ಬಲ್ ಟ್ರಿಪ್ಪಲ್ ಆಗಿ ವಸೂಲಿ ಮಾಡ್ತಾರೆ. ನಿಜಕ್ಕೂ ಇದು ನಿಲ್ಲಬೇಕಾ? ಇದು ನಿಲ್ಲಬೇಕಂದ್ರೆ ಸರ್ಕಾರ ಏನು ಮಾಡಬೇಕು? ಸಿಂಪಲ್ ಥಿಂಗ್, ಎಷ್ಟು ಜನಸಂಖ್ಯೆ ಐತೆ ಅಷ್ಟು ಜನಸಂಖ್ಯೆ ಇವರು ಏನಿಲ್ಲಪ್ಪ ಅಂತಂದ್ರೂ ವೃತ್ತಿಪರ ಕಾಲೇಜ್ಗಳನ್ನು ತೆರೀಬೇಕು, ಯೂನಿವರ್ಸಿಟಿಗಳನ್ನು ತೆರೀಬೇಕು. ಅಲ್ಲ ರೀ, ಅಷ್ಟು ಕೋಟಿ ಇದನ್ನು ಮಾಡಿದ್ರು, ಇಷ್ಟು ಕೋಟಿ ಗುಳುಂ ಮನ್ಸಿದ್ರು ಅಂತ ಎಲ್ಲ ಮಾತಾಡ್ತಾರೆ. ಆದರೆ ಕಾಲೇಜು ಶಾಲೆಗಳನ್ನು ಓಪನ್ ಮಾಡೋದಕ್ಕೆ ಎಲ್ಲರೂ ಪರಿತಪಿಸ್ತಾರೆ. ಎಲ್ಲ ಶಾಲೆಗೆ ದುಡ್ಡಿಲ್ಲ, ಶಾಲೆಗೆ ದುಡ್ಡಿಲ್ಲ. ಬಟ್ ದಿಸ್ ಈಸ್ ವೆರಿ ಬ್ಯಾಡ್ ಥಿಂಗ್. ದೇಶದ ಭವಿಷ್ಯವನ್ನು ನಿರ್ಧರಿಸುವಂತಹ ಯುವಕರು ಮತ್ತು ಮಕ್ಕಳ ಮನಸ್ಸಿನಲ್ಲಿ ಇಲ್ಲಪ್ಪ ನಾನು ಕಡಿಮೆ ಸ್ಕೋರ್ ತಂದಿದ್ದೀನಿ ಎಂಬ ಹೀನ ಭಾವನೆ ಮೂಡ್ಬಿಡುತ್ತೆ. ಮೂಡಿದ ತಕ್ಷಣ ಮುಂದೆ ಏನಾಗುತ್ತೆ? ಮಕ್ಕಳು ಓದಲ್ಲ. ಸೊ ಅದಕ್ಕೇ ಸರ್ಕಾರ ಒಂದು ಮಾತು ಕಿವಿಗೆ ಹಾಕಬೇಕು. ಏನು ಅಂತಂದರೆ, ಎಸ್ ಅಫ್ಕೋರ್ಸ್ ಯು ಆರ್ ಗಿವಿಂಗ್ ಗ್ಯಾರಂಟೀಸ್ ಇಸ್ ವೆರಿ ಇಂಪಾರ್ಟೆಂಟ್, ಮತ್ತು ಇಲ್ಲಿ ಒಂದು ಏನಂದರೆ ಒಳ್ಳೆ ನಡೆ ಗ್ಯಾರಂಟಿಕ್ಕಿನ್ನ ಎಜುಕೇಷನ್ ಕೊಡಿಸಿದ್ರೆ ಚೆನ್ನ ಅಂತ ಹೇಳಿ ಜನಾನು ಹೇಳ್ತಾರೆ. ನಮ್ಮದು ಅಭಿಪ್ರಾಯ ಅದೇ. ಏನಂತೀರ ವೀಕ್ಷಕರೇ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ.